ನಾವು ಮಾಡುವಂತಹ ಇಡ್ಲಿ ಊತಪ್ಪ ಗುಳಿಯಪ್ಪ ಮತ್ತು ದೋಸೆ ರುಚಿಯಾಗಿ ಸಾಫ್ಟ್ ಆಗಿ ಬರಲು ಹಿಟ್ಟು ಚೆನ್ನಾಗಿ ಉದುಗು ಬಂದಿರಬೇಕು ಹಿಟ್ಟು ಚೆನ್ನಾಗಿ ಉದುಗು ಬರಲು ನಾನು ಕೆಲವೊಂದು ಟಿಪ್ಸ್ ಅನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ನೀವು ಹಿಟ್ಟು ರುಬ್ಬಿ ನೋಡಿ ಸಕ್ಕತ್ ರುಚಿಯಾದ ಟಿಫಿನ್ ಅನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ತೀರಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆಆರ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ರೂಪ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಅಕ್ಕಿ ಮತ್ತು ಬೇಳೆ ನೆನೆಸೋಕ್ಕಿಂತ ಮುಂಚೆ ಕ್ಲೀನ್ ಆಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ಈ ರೀತಿ ನೀರು ಹಾಕಿ ಇಡಬೇಕು ಈ ನೀರಲ್ಲೇ ನಾವು ಹಿಟ್ಟು ರುಬ್ಬಬೇಕು ನೀರನ್ನ ಚೆಲ್ಲಕ್ಕೆ ಹೋಗಬಾರದು ಅದೇ ನೀರಲ್ಲಿ ಹಿಟ್ಟು ರುಬ್ಬೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ ರುಬ್ಬಿರುವಂತಹ ಹಿಟ್ಟು ಪಾತ್ರೆಗೆ ಹಾಕಿ ಈ ಹಿಟ್ಟಿಗೆ ಉಪ್ಪು ಸೇರಿಸಬೇಕು ಹಿಟ್ಟಿಗೆ ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಈ ರೀತಿ 5 ನಿಮಿಷದತ್ತು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ ಸಾಮಾನ್ಯವಾಗಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಹಿಟ್ಟು ಬೇಗ ಉದುಗು ಬರಲ್ಲ ಹಾಗೂ ಹುಳಿಯೂ ಬರಲ್ಲ ಈ ರೀತಿ ನೀವು ಮಾಡಿ ನೋಡಿ ಬೇಗ ಇದು ಹುಳಿ ಬರುತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ಮುಚ್ಚಿ ಭಾರವಾಗಿರುವಂತ ವಸ್ತು ಇದರ ಮೇಲೆ ಇಡಬೇಕು ನಾನು ಕುಟಾಣಿ ಇಟ್ಟಿದ್ದೀನಿ ನೀವು ಬೇಕಾದರೆ ಬೇರೆ ಕಲ್ಲನ್ನು ಇಟ್ಕೊಳ್ಳಬಹುದು ಇದು ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತ ಟಿಪ್ಸ್ ಇದು ಈ ರೀತಿ ಮಾಡೋದ್ರಿಂದನೂ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ ನೋಡಿ ನಾನು ಬೆಳಿಗ್ಗೆ ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಇರುವಂತ ಹಿಟ್ಟು ಮೇಲೆವರೆಗೂ ಬಂದಿದೆ ಹಿಟ್ಟು ಈ ರೀತಿ ಉದುಗು ಬಂದರೆ ದೋಸೆ ಅಥವಾ ಇಡ್ಲಿ ಸಾಫ್ಟ್ ಆಗಿ ತುಂಬ ರುಚಿಯಾಗಿ ಬರುತ್ತೆ ಅದೇ ರೀತಿ ಇನ್ನೊಂದು ಟಿಪ್ಸನ್ನು ನಿಮಗೆ ಹೇಳಿಕೊಡ್ತೇನೆ ನಾವು ಫ್ರೆಶ್ ಆಗಿ ರುಬ್ಬಿರುವಂತಹ ಹಿಟ್ಟಿಗೆ ಹುಳಿ ಹಿಟ್ಟು ಮಿಕ್ಸ್ ಮಾಡಬೇಕು ಈ ರೀತಿ ಅರ್ಧ ಕಪ್ಪಿನಷ್ಟು ಹುಳಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬಂದು ಬೇಗ ಹುಳಿ ಬರುತ್ತೆ ಈ ರೀತಿ ಒಮ್ಮೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ 8 ಗಂಟೆಯಲ್ಲಿ ಉದುಗು ಬರುವಂತಹ ಹಿಟ್ಟು 5 ಗಂಟೆಯಲ್ಲಿ ಉದುಗು ಬರುತ್ತೆ ಅದೇ ರೀತಿ ಇನ್ನೊಂದು ಟಿಪ್ಸ್ ಅನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನಾನು ಹೇಳ್ತಿರುವಂತಹ ಟಿಪ್ಸ್ ಅಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟನೋ ಆ ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ಕೊಳ್ಳಬಹುದು ನೋಡಿ ಈ ರೀತಿ ಫ್ರೆಶ್ ಆಗಿ ರುಬ್ಬಿರುವಂತಹ ಹಿಟ್ಟಿಗೆ 1.5 ಸ್ಪೂನಿನಷ್ಟು ಹುಳಿ ಮೊಸರು ಅಥವಾ ಮಜ್ಜಿಗೆನೂ ಹಾಕ್ಕೊಳ್ಳಬಹುದು ಹುಳಿ ಬಂದಿರುವಂತಹ ಮೊಸರು ಮತ್ತು ಮಜ್ಜಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಬೇಗ ಉದುಗು ಬಂದು ಹುಳಿ ಬರುತ್ತೆ ತುಂಬ ಈಸಿ ಆಗಿರುವಂತಹ ಮೆಥಡನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗು ಬಂದಿದೆ ಹಾಗೂ ಹುಳಿ ಬಂದಿದೆ ದೋಸೆ ಮತ್ತು ಇಡ್ಲಿ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ಹುಳಿ ಇರಬೇಕು ಆವಾಗಲೇ ರುಚಿಯಾಗಿರುತ್ತೆ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಫ್ರೆಶ್ ಆಗಿ ರುಬ್ಬಿರುವಂತಹ ಹಿಟ್ಟಿಗೆ ಚಿಕ್ಕ ಗೋಳಿ ಗಾತ್ರದ ಹೊಸ ಹುಣಸೆ ಹಣ್ಣು ಹಾಕ್ಕೊಳ್ಳಿ ಹಳೆ ಹುಣಸೆ ಹಣ್ಣು ಸ್ವಲ್ಪ ಕಪ್ಪಿರುತ್ತೆ ಅದಕ್ಕೆ ಹೊಸ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದನೂ ಹಿಟ್ಟು ಬೇಗ ಉದುಗು ಬರುತ್ತೆ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನೀರು ಈ ರೀತಿ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಬೇಕು ಈ ಬಿಸಿ ಮಾಡಿರುವಂತಹ ನೀರು ಒಂದು ಪಾತ್ರೆಗೆ ಹಾಕ್ಕೊಂಡು ಹಿಟ್ಟಿನ ಪಾತ್ರೆ ಈ ನೀರಲ್ಲಿ ಇಡಬೇಕು ಈ ರೀತಿ ಇಡೋದ್ರಿಂದನೂ ಹಿಟ್ಟು ಚೆನ್ನಾಗಿ ಉದುಗು ಬಂದು ಹುಳಿ ಬರುತ್ತೆ ರಾತ್ರಿ ಪೂರ್ತಿ ನೀರಲ್ಲಿ ಈ ರೀತಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ ಕುಕ್ಕರ್ ಈ ರೀತಿ 1 ನಿಮಿಷ ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು ಹೆಚ್ಚು ಬಿಸಿ ಮಾಡೋಕ್ಕೆ ಹೋಗಬೇಡಿ 1 ನಿಮಿಷದ ಹೊತ್ತು ಬಿಸಿ ಆದರೆ ಸಾಕಾಗುತ್ತೆ ಈ ರೀತಿ ಬಿಸಿಯಾಗಿರುವಂತಹ ಕುಕ್ಕರ್ ಒಳಗೆ ಹಿಟ್ಟಿನ ಪಾತ್ರೆ ಇಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ ರುಬ್ಬಿರುವಂತಹ ಹಿಟ್ಟು ಚೆನ್ನಾಗಿ ಉದುಗು ಬಂದಿಲ್ಲ ಅಂದರೆ ಮಾಡುವಂತಹ ದೋಸೆ ಆಗಿರಬಹುದು ಅಥವಾ ಇಡ್ಲಿ ಆಗಿರಬಹುದು ರುಚಿಯಾಗಿರಲ್ಲ
ನೋಡ್ತಿದ್ದೀರಲ್ವಾ, ಈ ರೀತಿ ಉದುಗು ಬಂದ್ರೇನೆ ರುಚಿಯಾದ ದೋಸೆ ಮತ್ತು ಇಡ್ಲಿನ ನಾವು ಪ್ರಿಪೇರ್ ಮಾಡ್ಕೊಳ್ಳಬಹುದು. ನಿಮಗೆ ನಾನು ಹೇಳಿರುವಂತಹ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಗಿದೆಯೋ ಅದನ್ನು ಫಾಲೋ ಮಾಡಿ. ಅಡುಗೆ ಮನೆಗೆ ಉಪಯೋಗವಾಗುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸನ್ನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸನ್ನು ಒಮ್ಮೆ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟವಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್ ಫ್ರೆಂಡ್ಸ್.